ಆ್ಯಂಡ್ ವೆಲ್ಕಮ್ ಟು ಚೋರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತೇಳಿ ಬಂದಿದ್ದೇನೆ. ನಾವೆಲ್ಲ ಆಲ್ರೆಡಿ 2021 ಇಸವಿಗೆ ಕಾಲಿಟ್ಟಿದ್ದೇವೆ. 21 ಆರಂಭವಾಗ್ಬಿಟ್ಟು ಇದು 3 ದಶಕ ಪ್ರಾರಂಭವಾಗಿದೆ. ಆ್ಯಂಡ್ ಈ 21 ಶತಮಾನದಲ್ಲಿ ಸಾಕಷ್ಟು ಕೇಳಿ ಬರತಕ್ಕಂತಹ ಶಬ್ದ ಯಾವುದಪ್ಪ ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ. ಸೊ ಮಹಿಳಾ ಸಬಲೀಕರಣದ ಸಾಕ್ಷಾತ್ ರೂಪವಾಗಿರತಕ್ಕಂತಹ ಶ್ರೀಯುತ ಬಸಮ್ಮ ಮೇಡಮ್ ನಮ್ಮ ಜೊತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ್ಯಂಡ್ ಅವರು ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಆ ಬಳಿಕ ಛಲ ಬಿಡದ ತ್ರಿವಿಕ್ರಮನಂತೆ ಮರಳಿ ಯತ್ನವನ್ನು ಮಾಡಿಬಿಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೂ ಕೂಡ ಆಯ್ಕೆಯಾಗ್ತಾರೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಏನು ಯುವತಿಯರಿದ್ದಾರೆ ಅವರಿಗೆ, ಒಟ್ಟಾರೆಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಸೊ ಅಂತಹ ವ್ಯಕ್ತಿತ್ವವುಳ್ಳಂತಹ ಶ್ರೀಯುತ ಬಸಮ್ಮ ಮೇಡಮ್ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು. ಸೊ ಈಗ ನೀವೆಲ್ಲ ಬಹಳ ಕಾತರಿತ ಕಾಯ್ದುಕೊಳ್ತಾ ಇರ್ತೀರ, ಕಾಯ್ತಾ ಇರ್ತೀರಾ ಯಾವ ರೀತಿ ಇವರು ಎರಡೆರಡು ಹುದ್ದೆಗಳನ್ನು, ಅದು ಕೂಡ ಪ್ರತಿಷ್ಠಿತ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಮಹಿಳೆ ಆಗಿಬಿಟ್ಟು ಬಹಳ ವೇಗವಾಗಿ ಎರಡೆರಡು ಹುದ್ದೆಗಳನ್ನ ಗೆಟ್ಟಿಸ್ಕೊಳ್ತಾರೆ, ಅವರ ಸ್ಟ್ರಾಟಜಿ ಏನಿತ್ತು, ಅದೆಲ್ಲವನ್ನು ಕೂಡ ನೀವು ಕುತೂಹಲದಿಂದ ಕಾಯ್ತಾ ಇರ್ತೀರಾ. ಅದೆಲ್ಲವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇವ್ರು ಯಾಕೆ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಬಯಸಿದ್ರು ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡೋಣ. ಯಾಕಪ್ಪ ಅಂದರೆ ಯೂಶ್ವಲಾಗೆ ಮಹಿಳೆಯರು ಪೊಲೀಸ್ ಇಲಾಖೆಗೆ ಸೇರೋದು ಸ್ವಲ್ಪ ಕಮ್ಮಿ. ಸೊ ಮ್ಯಾಮ್, ಹಾಗಾಗಿ ನಿಮಗೆ ಇನ್ಸ್ಪಿರೇಷನ್ ಯಾರು, ಈ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತೇಳಿ ಒಂದು ಸ್ಫೂರ್ತಿ ಹೇಗೆ ಬಂತು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾಳೆ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ಮಹಿಳೆಯರಿಗೂ ಹಾಗೂ ನನ್ನ ಮುಂದೆ PSI PC ಮುಂಬರುವ ಎಲ್ಲ ಪರೀಕ್ಷೆಗಳ ಸ್ಪರ್ಧಾರ್ಥಿಗಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಂಗಂತ ಗಂಡ್ಮಕ್ಳಿಗೆ ಶುಭಾಶಯ ಇಲ್ಲ ಅಂತಲ್ಲ, ಎಲ್ರಿಗೂ ಸಹ ಶುಭವಾಗಲಿ. ಎಲ್ಲರೂ ಸಹ ಕಾಂಪಿಟೇಟಿವ್ ಫೀಲ್ಡಲ್ಲಿ ಉತ್ತಮವಾದ ಭವಿಷ್ಯ ಇದೆ. ಎಲ್ರಿಗೂ ನಿಮ್ಮ ನಿಮ್ಮ ಕನಸಿನ ಜಾಬ್ಗಳು ಸಿಗಲಿ ಅಂತ ಹಾರೈಸುತ್ತಾ, ನಾನು ಡಿಪಾರ್ಟ್ಮೆಂಟಿಗೆ ಎಂಟ್ರಿ ಆಗೋಕ್ಕೆ ಮೂಲ ಕಾರಣ ಮಲ್ಲಾಡಿಯಲ್ಲಿ ನಾನು ಕಲಿತಂಥ ವಾತಾವರಣ. ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಯಲ್ಲಿ ಒಂದು ಮಠದಲ್ಲಿ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾನು ಕಲಿತಿದ್ದು. ಆ ಮಠದಲ್ಲಿ ನನಗೆ ಸ್ವಾಮೀಜಿ ತುಂಬ ಸ್ಫೂರ್ತಿ, ಮತ್ತು ನನ್ನ ತಂದೆ ತಾಯಿಗಳು ನನ್ನನ್ನು ಅಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಓದೋಕ್ಕೆ ನನಗೆ ಸಹಾಯ ಮಾಡಿದಂಥ ನನ್ನ ತಂದೆ ತಾಯಿಗಳು ನನಗೆ ತುಂಬ ಸ್ಫೂರ್ತಿಯಾಗಿ ಇದ್ದಾರೆ. ನಾನು ಈಗ ಜಾಬ್ ತಗೊಂಡ್ರೆ ನಮ್ಮ ಅಪ್ಪ ಅಮ್ಮನ ರೆಕಗ್ನೈಸ್ ಮಾಡ್ತದೆ ಸೊಸೈಟಿ, ನಿಮ್ಮ ಮಗಳು ಪೊಲೀಸ ಅಂತ ಕೇಳ್ತದೆ. ಪೊಲೀಸಿಗೆ ಏನಕ್ಕೆ ಬಂದೆ ಅಂದರೆ, ನಾನು DED ಮಾಡಿದ್ದೆ, ಟೀಚರ್ ಪೋಸ್ಟ್ ಕಾಲ್ಫರ್ ಮಾಡಲಿಲ್ಲ. ಫಸ್ಟು ಪೊಲೀಸ್ ಕಾಲ್ಫರ್ ಮಾಡಿದರು, ಪೊಲೀಸಿಗೆ ಅಪ್ಲಿಕೇಶನ್ ಹಾಕ್ತೇ ಸೆಲೆಕ್ಷನ್ ಆಯಿತು, ಪೊಲೀಸಿಗೆ ಬಂದೆ. ಬಟ್ ಪೊಲೀಸಲ್ಲಿ ಮತ್ತೆ ನಾನು PSI ಆಗಿ ಮುಂದುವರಿಬೇಕು ಅನ್ನೋ ಒಂದು ಕನಸು ಹೆಂಗೆ ನನಗೆ ಹುಟ್ಕೊಳ್ತು ಅಂತಂದರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇದೆ, ಒಳ್ಳೆ ಜಾಬು, ಪಬ್ಲಿಕ್ನ ತುಂಬ ರೀಚ್ ಆಗ್ತಿತ್ತು. ಸೊ ಹಂಗಾಗಿ ನಾನು ನಮ್ಮ ಹೈಯರ್ ಆಫೀಸರ್ಸ್ನೆಲ್ಲ ನೋಡಿ ನಾನು PSI ಆಗಬೇಕು ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ನಾನು ಅಚಿವರ್ಸ್ ಕೋಚಿಂಗ್ ಸೆಂಟ್ರಿಗೆ ಬಂದು ನಾನು ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಎಲ್ಲ ಮುಗಿಸಿ ಅಚಿವರ್ಸ್ ಕೋಚಿಂಗ್ ಸೆಂಟ್ರಲ್ಲಿ ಕಲಿತು ನಾನು ಒಂದು PSI ಹುದ್ದೆನ ಪಡ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಒಂದು ಯಶಸ್ಸಿಗೆ ಸಹಕಾರಿಯಾದಂಥ ಅಚಿವರ್ಸ್ ಕೋಚಿಂಗ್ ಸಂಸ್ಥೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಬಸವ ಮೇಡಮ್ ಹೇಳಿದಂತೆ ಅವರು ಕೂಡ ಅಚಿವರ್ಸ್ ಅಕಾಡೆಮಿಯ ಒಂದು ಪ್ರಾಡಕ್ಟ್. ಸೊ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ಇಂತಹ ಒಂದು ಉತ್ತುಂಗದ ಒಂದು ಸ್ಥಾನಕ್ಕೆ ತಲುಪಿದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಆಗುತ್ತೆ. ಆ್ಯಂಡ್ ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಹಳ ಟಫ್ ಆಗಿರತಕ್ಕಂಥ ಒಂದು ಪರೀಕ್ಷೆ, ಅದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಪ್ರತಿ ವರ್ಷ ಕೆಲವೇ ಕೆಲವು ಮಂದಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಮೇಡಮ್, ಯಾವ ಒಂದು ಪಠ್ಯಕ್ರಮವನ್ನು ಅದನ್ನು ಫಾಲೋ ಮಾಡಿದ್ರು, ಯಾವ ರೀತಿ ಅವರ ಸ್ಟ್ರಾಟಜಿ ಇತ್ತು, ಪ್ರಿಪ್ರೇಷನ್ ಯಾವ ರೀತಿ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ. ಮ್ಯಾಮ್, ಯಾವ ರೀತಿ ನೀವು ಇದಕ್ಕೆ ಪ್ರಿಪ್ರೇಷನ್ನ ಸಿದ್ಧತೆಯನ್ನು ನಡೆಸಿದ್ರಿ ಅಂತೇಳಿ? ನಾನು ಮೊದಲು ಡಿಪಾರ್ಟ್ಮೆಂಟಿಗೆ PC ಆಗಿ ಜಾಯ್ನ್ ಆದಾಗ ನನಗೆ PUC ಪರ್ಸೆಂಟೇಜ್ ಮೇಲೆ ನನಗೆ CET ಸ್ವಲ್ಪ ಪರ್ಸೆಂಟೇಜ್ ಇದ್ರೂ ಎರಡೂ ಹ್ಯಾಡ್ ಮಾಡೋದ್ರಿಂದ ನಾನು ಒಳ್ಳೆ PUC ಪರ್ಸೆಂಟೇಜ್ ಇತ್ತು. ಹಾಗಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಈಸಿಯಾಗಿ ಎಂಟ್ರಿ ಮಾಡಿದೆ. ಅವಾಗ ಯಾವ ಕೋಚಿಂಗು ಮತ್ತೊಂದು ಅವಶ್ಯಕತೆ ಬೀಳಲಿಲ್ಲ. ಆದರೆ PSI ಅಂತ ಬಂದಾಗ ನನಗೆ ಇನ್ನೂ ಡಿಗ್ರಿ ಮುಗಿದಿರಲಿಲ್ಲ ಕರೆಸ್ಪಾಂಡೆನ್ಸಲ್ಲಿ. ನಾನು ಡಿಗ್ರಿ ಮುಗಿಸಿದೆ, ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮುಗಿಸಿದ ಮೇಲೆ ನನಗೊಂದು ಕೋಚಿಂಗ್ ಅವಶ್ಯಕತೆ ಇತ್ತು. ಯಾಕೆಂದರೆ ನಾನು ಸೆಲ್ಫಾಗಿ ನನಗೆ ಸ್ಟಡಿ ಮಾಡೋಕ್ಕೆ ಯಾರು ಮೋಟಿವೇಶನ್ ಅಂದರೆ ಒಬ್ಬರು ಮಾರ್ಗದರ್ಶಕರು ಅಂತ ಬೇಕಿತ್ತು. ಹಾಗಾಗಿ ಹಿಂಗೆ ಅಚಿವರ್ಸ್ ಕೋಚಿಂಗ್ ಸೆಂಟರ್ದು ಒಂದು ವರ್ಕ್ಶಾಪ್ ನಡೀತಾ ಇದೆ ಅಂತ ಗೊತ್ತಾಗಿ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನನಗೆ ಈ ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು ಅಂತ ಅನ್ನಿಸ್ತು. ಅಡ್ಮಿಷನ್ ಆಗಿ ನಾನು ಡ್ಯೂಟಿಲಿ ನನಗೆ ಮಾರ್ನಿಂಗ್ ಸೆಷನಲ್ಲಿ ಕ್ಲಾಸಸ್ ಸಿಗ್ತಿತ್ತು, 6 to 9 or 9:30. ನಾನು ಆ ಟೈಮಲ್ಲಿ ನಾನು ಡ್ಯೂಟಿಲಿ ಸ್ವಲ್ಪ ಫ್ರೀ ಮಾಡಿ ಅಂದರೆ ಆಫ್ಟರ್ 9:30 ಮೇಲೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ. ಹಾಗಾಗಿ 9:30 ಒಳಗೆ ನಾನು ಎಲ್ಲ ಕ್ಲಾಸಸ್ಸು ಮುಗಿತಾ ಇರೋದ್ರಿಂದ ನಾನು ಆ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಕ್ಲಾಸಿಗೆ ಬರ್ತಿದ್ದೆ. ರೆಗ್ಯುಲರಾಗಿ ಓದ್ತಾ ಇದ್ದೆ, ಮೇಯ್ನ್ ಅಂದರೆ ರೆಗ್ಯುಲರಾಗಿ ಓದ್ತಿದ್ದೆ. ಮತ್ತು ಎಲ್ಲ ಸಬ್ಜೆಕ್ಟಿಗೂ ಈಕ್ವಲ್ ಪ್ರಿಫರೆನ್ಸ್ ಕೊಡ್ತಿದ್ದೆ. ಒಂದು ಸಬ್ಜೆಕ್ಟು ಅಂತಲ್ಲ, ಎಲ್ಲ ಸಬ್ಜೆಕ್ಟು, ಹಿಸ್ಟ್ರಿ, ಎಕನಾಮಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮೆಂಟಲ್ ಎಬಿಲಿಟಿ, ಎಲ್ಲ ಸಬ್ಜೆಕ್ಟು
ಈಗ ನಮಗೆ ಒಂದು ಸಬ್ಜೆಕ್ಟಲ್ಲಿ ನಾವು ಪರಿಣಿತಿಯನ್ನು ಪಡ್ಕೊಂಡ್ರೆ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟು ನಾನು ನಿಯಮಿತವಾಗಿ ಕಲಿತಾ ಒಂದು ದಿನವೂ ನಾನು ಗ್ಯಾಪ್ ಮಾಡಿಲ್ಲ. ಡ್ಯೂಟಿ ಮಾಡ್ತಾ ನನಗೆ ಒಂದು ಹಾಫ್ ಆನ್ ಅವರ್ ಆದರೂ ನನಗೆ ಟೈಮ್ ಸಿಕ್ಕರೆ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ನಾನು ಓದಿದೆ. ಸೊ ಹಾಗಾಗಿ ನನಗೆ ಸಕ್ಸಸ್ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ನಿಮ್ಮ ತಯಾರಿಯಲ್ಲಿ ಅಚೀವರ್ಸ್ ಅಕಾಡೆಮಿ ಒಂದು ಕೋಚಿಂಗ್ ಸೆಂಟರ್ ಆಗಿ ಅದರ ಪಾತ್ರ ಯಾವ ರೀತಿ ಇದೆ ಅಂತೇಳಿ ಹೇಳ್ಬೋದಾ? ಅಂದರೆ ನನಗೆ ಒಂದು ಮಾರ್ಗದರ್ಶಕರು ಅಂತ ಒಬ್ರು ಬೇಕೇ ಬೇಕಿತ್ತು. ಇಲ್ಲಿ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಬರ್ತಾ ಇದ್ರು ನನಗೆ, ಎಸ್ಪೆಷಲಿ ಮೆಂಟಲ್ ಎಬಿಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನು ಅಂದರೆ ಮತ್ತು ಸೈನ್ಸು ತುಂಬ ಚೆನ್ನಾಗಿ ಒಳ್ಳೆ ಬೇಸಿಕ್ ಟಚ್ ಸಿಕ್ತು. ನಾನು ಮೂಲತಃ ಈ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವಳಲ್ಲ, ಹಂಗಾಗಿ ನನಗೆ ಒಂದು ಮೆಂಟಲ್ ಎಬಿಲಿಟಿಯನ್ನು ತುಂಬ ಕಷ್ಟ ಆಗ್ತಿತ್ತು. ಅಚೀವರ್ಸ್ ಕೋಚಿಂಗ್ ಸೆಂಟ್ರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ನು ಸಹ ಒಟ್ಟೊಟ್ಟಿಗೆ ನಡೆಸ್ತಾ ಇರೋದ್ರಿಂದ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಇಲ್ಲಿ ಬಂದು ಮೆಂಟಲ್ ಎಬಿಲಿಟಿನ ಟೀಚ್ ಮಾಡ್ತಾಯಿದ್ರು. ನಾನು ಆ ಸದುಪಯೋಗನ ಪಡ್ಕೊಂಡು ಸ್ಟೇಟ್ ಗೌರ್ಮೆಂಟಿಗೆ ಮಾಡಿದಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಬ್ಯಾಂಕಿಂಗ್ ಅವ್ರ ಜೊತೆಗೂ ಕೂತ್ಕೊಂಡು ನಾನು ಮೆಂಟಲ್ ಎಬಿಲಿಟಿನ ಅಗೇನ್ ಆ್ಯಂಡ್ ಅಗೇನ್ ಕಲಿತಾ ಅಭ್ಯಾಸ ಮಾಡ್ತಾ ಒಂದು ಮೆಂಟಲ್ ಎಬಿಲಿಟಿಲಿ ಒಂದು ಪರಿಣಿತಿ ಪಡ್ಕೊಂಡೆ. ಹಂಗೆ ಖುಷಿ ಆಯಿತು ನನಗೆ, ಒಂದು ಸಬ್ಜೆಕ್ಟನ್ನು ಕಲಿತಾ ಕಲಿತಾ ಹೋದಂಗ್ಲು ನನಗೆ ಒಂದು ಖುಷಿಯಾಗಿ ಅಚೀವರ್ಸ್ ಕೋಚಿಂಗ್ ಸೆಂಟ್ರಲ್ಲಿ ನನಗೆ ಒಂದು ನನಗೆ 100% ಕೋಆಪ್ರೇಷನ್ ಸಿಕ್ಕಿದೆ. ಸೊ ಹಂಗಾಗಿ ನನಗೆ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಆಯಿತು. ಥ್ಯಾಂಕ್ಸ್ ಟು ಅಚೀವರ್ಸ್ ಕೋಚಿಂಗ್ ಅಕಾಡೆಮಿ. ಸೊ ನೀವು ಹೇಳ್ತಿರೋ ಪ್ರಕಾರ ಸತತವಾದಂತಹ ಪರಿಶ್ರಮ ನಿಮ್ಮ ಯಶಸ್ಸಿನ ಒಂದು ಸಕ್ಸಸ್ ಸೀಕ್ರೆಟ್ ಅಂತ ನಾನು ಹೇಳ್ಬೋದು. ಸೊ ಇದ್ರ ಹೊರತಾಗಿ ಬಹಳ ಜನ ವಿದ್ಯಾರ್ಥಿಗಳು ನಿಮ್ಮಿಂದ ಟಿಪ್ಸನ್ನು ಬಯಸ್ತಾ ಇರ್ತಾರೆ. ಈಗ ಆಲ್ರೆಡಿ ಅವರು ನಿಮ್ಮನ್ನು ನೋಡ್ಬಿಟ್ಟು ಮೋಟಿವೇಟ್ ಆಗಿರ್ತಾರೆ ಆ ವಿದ್ಯಾರ್ಥಿಗಳು ಜನರಲ್ ಆಗಿ, ಜೊತೆಗೆ ನಿಮ್ಮಿಂದ ಕೆಲವೊಂದು ಟಿಪ್ಸ್ಗಳನ್ನ ಬಯಸ್ತಾರೆ. ಸೊ ಹುಡುಗರಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಏನಂತ ಟಿಪ್ಸ್ ಕೊಡೋಕ್ಕೆ ನೀವು ಬಯಸ್ತೀರಾ? ಟಿಪ್ಸ್ ಕೊಡೋಕ್ಕೆ ಅಂತಂದರೆ ಏನಿಲ್ಲ, ಓದಕ್ಕೆ ಅಂತ ಬಂದಿದ್ರು ಓದಬೇಕಷ್ಟೇ. ಅದು ಬಿಟ್ಟು ಬೇರೆ ಬೇರೆ ಮಾಡೋಕ್ಕೆಲ್ಲ ಟೈಮ್ ಇರ್ತದೆ. ನಿಮ್ಗೆ ಬೇರೆ ಬೇರೆ ಏನು ಬೇಕೋ ಓದೋ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓದು 6 ತಿಂಗಳು ಇಲ್ಲ 1 ಇಯರು ನೀವು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡಿ. ಈಗ ಬಂದಿದ್ದೀರಿ ಅಂತಂದಾಗ ನೀವು ಈಗ ಈ ಜನ್ರೇಷನಲ್ಲಿ ಸ್ವಲ್ಪ ಫೋನ್ ಬಗ್ಗೆ ಎಲ್ಲ ಮಕ್ಕಳಿಗೂ ಒಲವು ಜಾಸ್ತಿ ಇರ್ತದೆ. ಫೋನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ನೀವು ಬಂದಿದ್ದೀರಿ ಇಲ್ಲಿ ಫೀಸ್ ಕಟ್ಟಿದ್ದೀರಿ ಇಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಒಳ್ಳೆ ಹೆಸರು ತರಬೇಕು ಅಂತಂದ್ರೆ ನೀವು ರೆಗ್ಯುಲರ್ ಆಗಿ ಓದ್ತಾ ಇರಬೇಕು, ಓದ್ತಾನೆ ಇರಬೇಕು, ಓದ್ತಾನೆ ಇರಬೇಕು. ಓದಿದ್ದನ್ನು ಮನನ ಮಾಡ್ಕೊಳ್ಬೇಕು, ಮನನ ಮಾಡ್ಕೊಳ್ಬೇಕು. ಕ್ಲಾಸಲ್ಲಿ ಬರ್ಸಿದ್ರೆ ನೋಟ್ಸ್ನೆಲ್ಲ ನೀಟಾಗಿ ಬರ್ಕೊಳ್ಬೇಕು, ಒಂದು ಪಾಯಿಂಟ್ಸ್ ಮಾಡ್ಕೋಬೇಕು, ನೋಟ್ಸ್ ಎಲ್ಲರೂ ನೋಟ್ಸ್ ಬರೀಬೇಕು. ಬೇಸಿಕ್ ಬುಕ್ಸ್ಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ಲ ಮೂಲ ತಳಹದಿನೇ ಇಲ್ಲ ಅಂತಂದರೆ ಯಾವುದೂ ಸಕ್ಸಸ್ ಆಗೋಕ್ಕಿಲ್ಲ. ಅಂದರೆ ಬೇಸ್ಮೆಂಟ್ ಸರಿ ಇದ್ರೆ ತಾನೇ ಬಿಲ್ಡಿಂಗು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಸಾಧ್ಯ. ಸೊ ಹಂಗಾಗಿ ಬೇಸಿಕಲಿ ಚೆನ್ನಾಗಿ ಎಲ್ಲ ಸಬ್ಜೆಕ್ಟನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಮತ್ತೆ ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ನೀವು KS ಮಾಡಿ, UPSC ತಗೊಳ್ಳಿ, ಯಾವ ಎನಿ ಎಕ್ಸಾಮ್ಸು, ಬಟ್ ನೀವು ನಿಮಗೊಂದು ಕಾನ್ಫಿಡೆಂಟ್ ಇರಬೇಕಷ್ಟೇ. ಕಾನ್ಫಿಡೆಂಟು ಮತ್ತು ಕಾಮನ್ ಸೆನ್ಸ್ನ ಇಟ್ಕೊಂಡು ನೀವು ನಿಮ್ಮ ಮೈಂಡನ್ನು ಅಪ್ಲೈ ಮಾಡ್ತಾ ಎಲ್ಲ 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 ಎಕ್ಸಾಮು ಅಟೆಂಡ್ ಮಾಡಿ. ನೀವು ಯಾವ್ದಾರ ಎಕ್ಸಾಮಿಗೆ ನೀವು ಯಾವ್ದಾರ ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ಳಿ, ಬಟ್ ಎಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿ, ಒಂದು ಎಕ್ಸ್ಪೀರಿಯೆನ್ಸ್ ಸಿಗ್ತದೆ. ಮೂಲ ಸ್ವರೂಪನ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ನೀವು ಎಕ್ಸಾಮ್ ಬರಿತಾ ಇದ್ದೀರಿ ಅಂದರೆ ಅದಕ್ಕೆ ನಾವು ಯಾವ್ಯಾವ ರೀತಿ ರೆಡಿ ಆಗಬೇಕು, ಯಾವ್ಯಾವ ಮೆಟೀರಿಯಲ್ನ ಕಲೆಕ್ಟ್ ಮಾಡ್ಕೋಬೇಕು. ಬರೀ ರೆಡಿ ಫುಡ್ಗೆ ನೀವು ಅಡಿಟ್ ಆಗೋಕೆ ಹೋಗ್ಬೇಡಿ. ನೀವು ಸ್ವಂತಹ ನಿಮ್ಮ ಒಂದು ನಿಮಗೆ ಬೇಕಾದಂಥ ಸ್ಟಡಿ ಮೆಟೀರಿಯಲ್ಸ್ನ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಬರೆದಿರೋ ನೋಟ್ಸ್ನ ನೀವೇ ಅಗೇನ್ ಆ್ಯಂಡ್ ಅಗೇನ್ ಓದ್ತಾ ಇರಿ, ಆಗ ನಿಮಗೆ ಖಂಡಿತ ಸಕ್ಸಸ್ ಸಿಗ್ತದೆ. ಯಾರಿಗೆ ಪ್ರಾಮಾಣಿಕವಾಗಿ ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗ್ತದೆ. ಅದಕ್ಕೆ ಉದಾಹರಣೆ ನಾನು. ನನಗೆ ಆಗಿದೆ ಅಂದರೆ ತಮಗೆಲ್ಲರಿಗೂ ಆಗ್ತದೆ, ಎಲ್ಲರೂ ಸಾಧಿಸೇ ಸಾಧಿಸ್ತೀರಿ, ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ಅದ್ಭುತವಾಗಿ ಹೇಳಿದ್ದೀರಾ. ಕಾನ್ಫಿಡೆನ್ಸ್ ಮತ್ತು ಕಾಮನ್ ಸೆನ್ಸ್ ಅನ್ನೋ ಎರಡು ಸಿದ್ಧ ಮಂತ್ರವನ್ನು ನೀವು ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ಇದರ ಜೊತೆಗೆ ಕೊನೆಯದಾಗಿ ನಿಮಗೊಂದು ಪ್ರಶ್ನೆನ ಕೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಜನ ವಿದ್ಯಾರ್ಥಿಗಳು ಪೊಲೀಸ್ ಸೇವೆ ಇಲಾಖೆಯನ್ನು ಸೇರಬೇಕು ಅಂತೇಳಿ, ಡಿಪಾರ್ಟ್ಮೆಂಟ್ ಸೇರಬೇಕು ಅಂತೇಳಿ ಒಂದು ಆಕಾಂಕ್ಷೆನ ಇಟ್ಕೊಂಡಿರ್ತಾರೆ. ಬಟ್ ಕೆಲವರಿಗೆ ಒಂದು ಅಳುಕಿರುತ್ತೆ, ಏನಪ್ಪ ಅಂತ ಹೇಳಿದ್ರೆ ಒಂದು ಸಮವಸ್ತ್ರ ಯೂನಿಫಾರ್ಮ್ ಜಾಬನ್ನು ಜಾಯ್ನ್ ಆದಮೇಲೆ ವರ್ಕ್ ಲೈಫ್ ಬಹಳ ಒಂದು ಕ್ಲಿಷ್ಟಕರವಾಗಿರುತ್ತೆ. ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಲ್ಲ, ಯಾವುದೇ ಸಂದರ್ಭದಲ್ಲಿ ಕಾಲ್ ಮಾಡಿದ್ರು ಕೂಡ ಹೋಗಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿ ನೀವು ನಿಮ್ಮ ಒಂದು ಇಷ್ಟು ದಿನಗಳ ಈ ಕೆಲಸದ ಒಂದು ಅಭಿಪ್ರಾಯವನ್ನು ಹೇಳೋಕ್ಕೆ? ಸ್ಟಾರ್ಟಿಂಗು ಹೊರಗಡೆ ಇದ್ದಾಗ ನಮಗೆ ಎಲ್ರಿಗೂ ಹಂಗೆ ಅನಿಸುತ್ತೋ, ಈಗೇನಪ್ಪ ಹೋದ್ಮೇಲೆ ಹೆಂಗೋ ಏನೋ ಹೆಂಗೆ ಕೆಲಸ ಮಾಡೋಕ್ಕಾಗ್ತದೆ ಅಂತ. ಒಂದ್ಸರಿ ನೀರಿಗೆ ಧುಮುಕಿದ ಮೇಲೆ ಈಜಲೇಬೇಕು. ಒಂದು ದಿನ ನಿಮಗೆ ಕಷ್ಟ ಅನಿಸ್ಬೋದು, ಎರಡನೇ ದಿನ ಕಷ್ಟ ಅನಿಸ್ಬೋದು, ಮೂರನೇ ದಿನ ನಿಮಗೆ ಕಾಮನ್ ಆಗ್ತದೆ. ಯಾವುದು ಕಷ್ಟ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಷ್ಟ ಇದೆ. ಸುಮ್ಮನೆ ಯಾರು ಸಂಬಳ ಕೊಡ್ತಾರೆ? ಗೌರ್ಮೆಂಟ್ ಸುಮ್ಮನೆ ಸಂಬಳ ಕೊಡೋಕ್ಕೆ ಅವರಿಗೆ ಯಾಕೆ ಕೊಡ್ಬೇಕು ನಿಮಗೆಲ್ಲ ಸುಮ್ಮನೆ ಸಂಬಳನ? ಕೆಲಸ ಮಾಡ್ಬೇಕು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಇದೆ. ಕೆಲವು ಡಿಪಾರ್ಟ್ಮೆಂಟಲ್ಲಿ ಮೆಂಟಲಿ ಸ್ಟ್ರೆಸ್ ಇರ್ತದೆ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಫಿಸಿಕಲಿ ಸ್ಟ್ರೈನ್ ಆಗೋಂಥ ಕೆಲಸ ಇರ್ತದೆ. ನಮ್ಮ ಡಿಪಾರ್ಟ್ಮೆಂಟು ಪೊಲೀಸ್ ಏನು ಅಂತ ತುಂಬ ಕಷ್ಟವಾದ್ದಲ್ಲ. ನಾವೇನು ಗಡಿ ಕಾಯ್ತಾ ಇಲ್ಲ, ಆರ್ಮಿಲಿ ಸಿಯಾಚಿನ್ ಅಂತ ಪ್ರದೇಶದಲ್ಲಿ ಸೈನಿಕರು ಚಳಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ತುಂಬ ಸೆಕ್ಯೂರ್ ಆಗಿದ್ದೀವಿ, ತುಂಬ ಒಳ್ಳೆ ಡಿಪಾರ್ಟ್ಮೆಂಟು. ಮತ್ತು ಪಬ್ಲಿಕ್ಸಿಗೆ ಹೆಲ್ಪ್ ಮಾಡೋಕ್ಕೆ, ಸೊಸೈಟಿಗೆ ತುಂಬ ಹೆಲ್ಪ್ಫುಲ್ ಆದಂಥ ಡಿಪಾರ್ಟ್ಮೆಂಟು. ಬನ್ನಿ ಎಲ್ಲರೂ, ಯಾರು ಅಳಿಸಿಟ್ಕೋಬೇಡಿ. ಪೊಲೀಸ್ ಅಂದರೆ ಕಷ್ಟನೇ ಅಲ್ಲ, ನನ್ನ ಪ್ರಕಾರ ಕಷ್ಟನೇ ಅಲ್ಲ. ನಾನು 6 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡಿದ್ದೀನಿ, ಎಲ್ಲ ಥರದ ಡ್ಯೂಟಿನೂ ಮಾಡಿದ್ದೀನಿ, ಬಂದೋಬಸ್ತ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನಗೆ ಯಾವುದು ಕಷ್ಟ ಅಂತ ಅನಿಸಿಲ್ಲ.
ಎಲ್ಲ ಕಷ್ಟ ಅಂತ ಹೋದ್ರೆ ಕಷ್ಟನೇ. ಸೊ ಹಂಗಾಗಿ ಈಸಿಯಾಗಿ ತಗೊಂಡ್ರೆ ಯಾವುದನ್ನು ಕಷ್ಟ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಮ್ಯಾಮ್, ಒಂದು ಉತ್ತಮ ನಿದರ್ಶನ ಇವು. ಯಾಕಪ್ಪ ಅಂದರೆ 6 ವರ್ಷಗಳ ಕಾಲ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಡ್ಯೂಟಿ ಮಾಡಿ, 6 ವರ್ಷಗಳ ಬಳಿಕ PSI ಅಂತಹ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದ್ದೀರಾ. ಸೊ ಹಾಗಾಗಿ ಬಹಳ ಜನ ವಿದ್ಯಾರ್ಥಿಗಳಲ್ಲಿ ಮತ್ತೊಂದು ಕೊರಗಿರುತ್ತೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀವಿ, ಕ್ಲಾಸಸ್ಗೆ ಹೋಗ್ತಾ ಇದ್ದೀವಿ, ಕಾಲೇಜಸ್ಗೆ ಹೋಗ್ತಾ ಇದ್ದೀವಿ, ಬೇರೆ ವರ್ಕಲ್ಲಿದ್ದೀವಿ. ಸೊ ಅವರು ವರ್ಕ್ ಮಾಡ್ಕೊಳ್ತಾನೆ, ಯಾವ ರೀತಿ ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಕೊನೆಯದಾಗಿ ಒಂದು ಟಿಪ್ಪನ್ನು ಕೊಡ್ಬೋದಾ? ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮನುಷ್ಯನಿಗೆ ಒತ್ತಡ ಹೆಚ್ಚಾದಾಗ್ಲೂ ಸಾಧನೆ ಮಾಡೋಕ್ಕೆ ಸ್ಫೂರ್ತಿ ಜಾಸ್ತಿನೇ ಆಗ್ತದೆ. ಉದಾಹರಣೆಗೆ ನಾನೇ, ನನಗೂ ಕೆಲಸದ ಮಿನಿಮಮ್ 8 ಅವರ್ಸ್ ಕೆಲಸ ಮಾಡಲೇಬೇಕಿತ್ತು. ಟೈಮ್ ಸಿಕ್ಕದ್ರಲ್ಲಿ ಆ ಟೈಮ್ ಒಂದು 1/2 ಅವರ್ ಸಿಕ್ಕಿದ್ದು ನಮಗೆ ತುಂಬ ಒಳ್ಳೆ ಟೈಮ್ ಅದು. ಅಯ್ಯೋ ಬೆಳಗಿನ ಕೆಲಸ ಮಾಡಿದ್ವಿ, ನಮಗೆ ಟೈಮ್ ಸಿಕ್ಕಿಲ್ಲ, 1/2 ಅವರ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಒಂದು ಮೈಂಡ್ ಇರ್ತದೆ. ಆವಾಗ 1/2 ಅವರ್ ಓದಿದ್ದು ನಮ್ಮ ತಲೆಗೆ ಹೋಗ್ತದೆ, ಏ ಇನ್ನೂ ಇದೆಲ್ಲ ಸಾಯಂಕಾಲ ರಾತ್ರಿ ಆಗೋರು ಮಲಗೋರ್ಗೂ ಟೈಮ್ ಐತೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆ ನೆಗ್ಲಿಜೆನ್ಸಿ ಏನಕ್ಕೆ ಬರ್ತದೆ? ಸೋಮೇರಿತನ. ನಮಗೆ ಟೈಮ್ ಬೇಕಾದಷ್ಟು ಟೈಮ್ ಇರ್ತದೆ, ಓದಕ್ಕೆ ಮನಸ್ಸಿರಲ್ಲ, ನಮಗೆ ಟೈಮ್ ಇರಲ್ಲ, ನಮಗೆ ಟ್ರಸ್ಟ್ ಜಾಸ್ತಿ ಇರ್ತದೆ. ಆವಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಓದ್ಕೊಳ್ತೀವಲ್ಲ, ಆ ಟೈಮಲ್ಲಿ ನಮಗೆ ಒಂದು ಸಕ್ಸಸ್ ಸಿಗ್ತದೆ. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರೆ ಸಕ್ಸಸ್ಸು ಖಂಡಿತ ಸಿಗುತ್ತೆ. ಖಂಡಿತ ತುಂಬ ಧನ್ಯವಾದಗಳು, ಬಹಳ ಅದ್ಭುತವಾಗಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳಿದ್ದೀರಾ, ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದೀರಾ. ಬಹುಶಃ ನಿಮ್ಮ ಮಾತಿನಿಂದ ಪ್ರಭಾವಿತರಾಗಿ ಹಲವಾರು ವಿದ್ಯಾರ್ಥಿಗಳು ಏನು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದಾರೆ, ಇದರಲ್ಲಿ ಹಲವು ಜನ ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಅಂತ ಭಾವಿಸ್ತಾ, ಇಷ್ಟೊತ್ತು ನಮ್ಮ ಜೊತೆ ಸಮಯವನ್ನು ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಪ್ರೋಗ್ರಾಮನ್ನು ಎಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಪ್ರೆಸೆನ್ಸ್. ಥ್ಯಾಂಕ್ ಯು.